ಕಾಲು ಕೆ ಜಿಯಷ್ಟು ನಾನು ಇಲ್ಲಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದು ಬೆಲ್ಲ ಬೆಲ್ಲನೂ ಅಷ್ಟೇ ನಾನು ಇಲ್ಲಿ ಕಾಲು ಕೆ ಜಿ ಅಂತಂದರೆ ನಾವು ಯಾವ ಕಪ್ಪಲ್ಲಿ ತೊಗರಿ ಬೇಳೆ ತೊಗೊಂತೀವೋ ಅದೇ ಕಪ್ಪಲ್ಲಿ ನಾನು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಸಿಹಿ ಜಾಸ್ತಿ ಬೇಕು ಅನ್ನೋರು 1.5 ಕಪ್ಪಷ್ಟು ಬೆಲ್ಲ ತೊಗೊಂಬೋದು ಎಣ್ಣೆ ತೊಗೊಂಡಿದ್ದೀನಿ 2 ಏಲಕ್ಕಿ ಇಟ್ಕೊಂಡಿದ್ದೀನಿ ಇದು ಹಿಟ್ಟು ಹೋಳಿಗೆ ಹಿಟ್ಟು ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ವಿಡಿಯೋ ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು ನಾನು ಇದನ್ನ ಹಾಕಿದ್ದೀನಿ ಕೆಳಗಡೆ ಲಿಂಕ್ ಕೂಡ ಹಾಕ್ತೀನಿ ನೋಡ್ಕೊಂಬೋದು ಬನ್ನಿ ನಾವು ಮೊದಲು ಬೇಳೆ ಬೇಯಿಸ್ಕೊಂಡು ಹೂರಣನ ರೆಡಿ ಮಾಡ್ಕೊಳ್ಳೋಣ ಮೊದಲು ಬೇಳೆಗೆ ನಾವು ನೀರು ಇಡಬೇಕು ನೀರು ಚೆನ್ನಾಗಿ ಕುದಿ ಬರ ಟೈಮ್ ಅಲ್ಲಿ ನಾವು ಬೇಳೆನ ತೊಳೆದುಬಿಟ್ಟು ಅದರಲ್ಲಿ ಹಾಕಬೇಕು ನೋಡಿ ಇಲ್ಲಿ ನೀರು ಕುದಿ ಬರ್ತಾ ಇದೆ ನಾನು ಯಾ ಬೌಲ್ ಅಲ್ಲಿ ತೊಗರಿ ಬೇಳೆ ತಗೊಂಡಿದ್ನೋ ಅದರಲ್ಲಿ 4 ಬೌಲ್ ಅಷ್ಟು ನಾನು ಇಲ್ಲಿ ನೀರು ಹಾಕಿ ಕುದಿಸ್ತಾ ಇದೀನಿ ನೀರು ಕುದಿ ಬರ ಟೈಮ್ ಅಲ್ಲಿ ನಾವು ತೊಳೆದುಕೊಂಡಿರುವಂತ ಬೇಳೆನ ಅದರೊಳಗಡೆ ಹಾಕ್ತಾ ಇದೀನಿ ನೋಡಿ ಇಲ್ಲಿ ನಾನು ಇದನ್ನ ಫುಲ್ ಫ್ಲೇಮ್ ಇಟ್ಕೊಂಡು ಒಂದು 10 ನಿಮಿಷ ಬೇಯಿಸಿದೀನಿ ಬೇಳೆ ಇಷ್ಟು ಬೆಂದ್ರೆ ಸಾಕು ತುಂಬಾ ಮೆತ್ತಗಾಗೋದೇನ್ ಬೇಡ ತುಂಬಾ ಮೆತ್ತಗಾದ್ರೆ ಹೂರಣ ತುಂಬಾ ತೆಳುವಾಗಿ ಬಿಡುತ್ತೆ ನೋಡಿ ಇಲ್ಲಿ ಒಂದು ಬೇಳೆ ತಗೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಈ ರೀತಿ ಒಡೆದ್ರೆ ಸಾಕಾಗುತ್ತೆ ಇಷ್ಟು ಬೆಂದ್ರೆ ನಮಗೆ ನೋಡಿ ಇಲ್ಲಿ ಬೇಳೆ ಬೆಂದಿದೆ ಅಂತ ಹೇಳಿ ಉದುಸ್ಕೊಂತಾ ಇದೀನಿ ನೋಡಿ ಇಲ್ಲಿ ನಾನು ಬೇಳೆನೆಲ್ಲ ಬೇಯಿಸಿ ಇದನ್ನ ಈ ರೀತಿ ಸೋಸಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಬೆಲ್ಲ ತಗೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಪಾಕ ಅಲ್ಲ ಜಸ್ಟ್ ಅದು ಬೆಲ್ಲ ಕರಗಬೇಕು ಅಲ್ಲಿ ತನಕ ನಾನು ಇದನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಅದನ್ನ ಇದರೊಳಗೆ ಶೋಧಿಸ್ಕೊಂತಾ ಇದೀನಿ ನೋಡ್ಕೊಂಡು ನೋಡಿ ಇಲ್ಲಿ ಇಷ್ಟು ಕಸ ನೋಡಿ ಇಲ್ಲಿ ಬೆಲ್ಲದ ನೀರು ಸೇರಿಸಿದೀನಿ ನಾನು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಕುದಿಸ್ತಾ ಇದೀನಿ ಬೆಲ್ಲ ಮತ್ತೆ ಬೇಳೆ ಏಲಕ್ಕಿ ತಗೊಂಡಿದ್ನಲ್ಲ 2 ಏಲಕ್ಕಿ ನಾನು ಇಲ್ಲಿ ಅದನ್ನ ಹಾಕ್ತಾ ಇದೀನಿ ನೀವು ಸಿಪ್ಪೆ ಬೇಡ ಅಂದ್ರೆ ತೆಗಿಬಹುದು ಇಲ್ಲ ಅಂದ್ರೆ ಅದನ್ನ ಫುಲ್ ಕುಟ್ಟಿಬಿಟ್ಟು ಪೌಡರ್ ಮಾಡಿ ಸಹ ಹಾಕಬಹುದು ನಾನು ಇಲ್ಲಿ 2 ಏಲಕ್ಕಿನ ಹಾಕ್ತಾ ಇದೀನಿ ನೋಡಿ 5 ನಿಮಿಷ ಇದು ಚೆನ್ನಾಗಿ ಕುದ್ದಿದೆ ನೋಡಿ ಇಲ್ಲಿ ಬೇಳೆ ಎಷ್ಟು ಸ್ಮೂತ್ ಆಗಿದೆ ಅಂತ ಹೇಳಿ ಇಷ್ಟಿದ್ರೆ ಸಾಕಾಗಿ ಇದ್ದಾಗಲೇ ರುಬ್ಬಿಕೊಳ್ಳಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಬೇಳೆನ ರುಬ್ಬಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಇರುವಾಗಲೇನೇ ರುಬ್ಬಿಕೊಂಡ್ರೆ ಈ ರೀತಿ ತುಂಬಾ ನೈಸ್ ಆಗಿ ಬರುತ್ತೆ ಆಮೇಲೆ ತರಿತರಿ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಅದು ತಣ್ಣಗಾದ ಮೇಲೆ ರುಬ್ಬಕ್ಕೋದ್ರೆ ನಿಮಗೆ ಏನಾಗುತ್ತೆ ಅದು ಬೇಳೆ ಹಾಗೆ ಇರುತ್ತೆ ರುಬ್ಬಿರೋದಿಲ್ಲ ಅಂದ್ರೆ ಅದು ನೈಸ್ ಆಗಿರೋದಿಲ್ಲ ಹಾಗೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅದು ಬಿಸಿ ಇದ್ದಾಗಲೇನೇ ನೀವು ರುಬ್ಬಿಕೊಂಡ್ರೆ ಈ ರೀತಿ ತುಂಬಾ ಸ್ಮೂತ್ ಆದ ಹೂರಣ ನಮಗೆ ಸಿಗುತ್ತೆ ನೋಡಿ ಇಲ್ಲಿ ನಾನು ಈ ತರದು ಹೋಳಿಗೆ ಪೇಪರ್ ಸಿಗುತ್ತೆ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ನೋಡಿ ಇಲ್ಲಿ ಮೀಡಿಯಂ ಗಾತ್ರದಲ್ಲಿ ತುಂಬಾ ಜಾಸ್ತಿನೂ ಅಲ್ಲ ತುಂಬಾ ಕಮ್ಮಿನೂ ಅಲ್ಲ ನಾನು ಇಷ್ಟು ಇಲ್ಲಿ ಕಣಕನ ತಗೊಂಡಿದ್ದೀನಿ ಅಂದ್ರೆ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಅದರೊಳಗಡೆ ನಾನು ಇಲ್ಲಿ ಹೂರಣನ ಇಡ್ತಾ ಇದೀನಿ ಈ ರೀತಿ ಕ್ಲೋಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೊಬೇಕು ನಾನು ಇಲ್ಲಿ ಮೊದಲೇ ಎಣ್ಣೆ ಹಚ್ಚಿಕೊಂಡಿದ್ದೀನಿ ನೀವು ಹೀಗೆ ಸಹ ತಟ್ಕೊಂಬೋದು ಮೇಲ್ಗಡೆ ಒಂದು ಪೇಪರ್ ಹಾಕೊಂಡು ನೀವು ಈ ರೀತಿ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ನಿಮಗೆ ತುಂಬಾ ಈಜಿಯಾಗಿ ಹೋಳಿಗೆನ ಮಾಡ್ಕೊಂಬೋದು ನೋಡಿ ಇಲ್ಲಿ ನೀವು ಇದನ್ನ ಎಷ್ಟು ಅಗಲ ಬೇಕಾದರೂ ಮಾಡ್ಕೊಬಹುದು ದಪ್ಪ ಬೇಕು ಅಂದ್ರೆ ದಪ್ಪನೂ ಮಾಡ್ಕೊಬಹುದು ಇಲ್ಲ ಅಂದ್ರೆ ಇಲ್ಲ ತುಂಬಾ ತೆಳುವು ಬೇಕು ಅಂದ್ರೆ ನೀವು ತೆಳುವಾಗನೂ ಈ ರೀತಿ ನೋಡಿ ಇಲ್ಲಿ ಹೋಳಿಗೆನ ನೀವು ಮಾಡ್ಕೊಬಹುದು ನೋಡಿ ಇಲ್ಲಿ ನಾನು ಹಂಚಿ ಇಟ್ಕೊಂಡಿದ್ದೀನಿ ಅದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ನಾವು ತಟ್ಟಿ ಇಟ್ಕೊಂಡಿದ್ವಲ್ಲ ಹೋಳಿಗೆನ ಅದನ್ನ ನೋಡಿ ಇಲ್ಲಿ ಈ ರೀತಿ ಈಜಿಯಾಗಿ ಮೀಡಿಯಂ ಫ್ಲೇಮ್ ಅಲ್ಲೇನೆ ನೀವು ಬೇಯಿಸ್ಕೊಬೇಕು ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ನೋಡಿ ಇಲ್ಲಿ ನಾನು ಎರಡೂ ಕಡೆನೂ ಬೇಯಿಸ್ತಾ ಇದ್ದೀನಿ ನೀವು ಮೇಲ್ಗಡೆ ಬೇಕಾದ್ರೆ ಸ್ವಲ್ಪ ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕ್ಬೋದು ಆದರೆ ಎಣ್ಣೆ ಬೇಡ ಹಾಗೇನೆ ಬೇಯಿಸ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಬೋದು ನೋಡಿ ಇಲ್ಲಿ ಒಬ್ಬಟ್ಟು ರೆಡಿ ಆಗಿದೆ ನೋಡಿ ಹೋಳಿಗೆ ಎಲೆ ಸಿಕ್ಕಿಲ್ಲ ಅಂತಂದ್ರೆ ಈ ರೀತಿ ಎಣ್ಣೆದು ಕವರ್ ಬರುತ್ತಲ್ಲ ಎಣ್ಣೆ ಕವರ್ಗೆ ನಾವು ಅದನ್ನು ಕಟ್ ಮಾಡಿ ಅದನ್ನು ಹಾಗೆ ಇಟ್ಕೊಂಡು ನೋಡಿ ಇಲ್ಲಿ ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು
ಈ ರೀತಿ ತಟ್ಕೊಬೋದು. ಇಲ್ಲ ಅಂತಂದ್ರೆ ಲಟ್ಟಣಿಗೆ ಇರುತ್ತಲ್ಲ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡ್ಬಿಟ್ಟು ನೋಡಿ ಇಲ್ಲಿ ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ನಾನು ಇದನ್ನು ಎರಡು ಕಡೆಯಿಂದ ಬೇಯಿಸ್ತಾ ಇದ್ದೀನಿ.